ಹಲೋ 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 ಸರ್. ಏನ ಸರ್, ನಮ್ಮ ಹೆಸರು ಬಸವರಾಜ್ ಅಂತೇಳಿ. ಸರ್, ನಿಮ್ ಜೊತೆ ಒಂದ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ಬೇಕಿತ್ತು. ಹೇಳು ಸರ್. ಇವಾಗ ನಮ್ ಕರ್ನಾಟಕದಲ್ಲಿ ನಮ್ದೇ ರಾಜ್ಯದವರು ಬರೀ 20% ಮಾತ್ರ ಜಾಬ್ಗಿದೆ. ಅಂದ್ರೆ ಕೆಲಸ ಮಾಡೋರು ನಮ್ 20% ಮಾತ್ರ ನಮ್ ಕರ್ನಾಟಕದವ್ರು ಇದ್ದಾರೆ ನಮ್ ರಾಜ್ಯದಲ್ಲಿ. ಆದ್ರೆ ಹೊರ ರಾಜ್ಯದವ್ರಿಗೆ 80% ಇದಲ್ಲ ಸರ್, ಏನಕ್ಕೆ? ಅದು ನಮ್ಮ ಅಜ್ಞಾನ, ನಮ್ಮಲ್ಲಿ ಇಲ್ಲದೇ ಇರೋ ಒಗ್ಗಟ್ಟು. ಬರೀ ಬೇಡದಿರೋದಕ್ಕೆಲ್ಲ ಕನ್ನಡ ಕನ್ನಡ ಅಂತ ಹೋರಾಡೋದೆಲ್ಲ ಬೇಕು ಅನ್ನೋದಕ್ಕೆ ಹೋರಾಡ್ಕೋಬೇಕು ಎಲ್ಲರೂ ಒಗ್ಗಟ್ಟ. ಪಾಪ ಕನ್ನಡದ ಹೋರಾಟಗಾರರು ಅವ್ರನ್ನ ಸ್ವಲ್ಪ ಧನಿ ಎತ್ತಿದ್ರೆ ಹೀಯಾಳಿಸ್ತೀವಿ ನಾವು. ನಮಗ್ ಕೆಲಸ ಬೇಕಾದಾಗ ಮಾತ್ರ ಕನ್ನಡ ಬೇಕು, ಹೇಡಿತನ ಇದು. ಅವರು ಸ್ವಲ್ಪ ಏನಾದ್ರೂ ಒಂದು ಏನೋ ಒಂದ್ ತಪ್ಪು ಮನುಷ್ಯ ಮಾಡೇ ಮಾಡ್ತಾನೆ, ಏನೋ ಒಂದ್ ತಪ್ಪು ನಿರ್ಧಾರ ಆಯ್ತು ಅಂತ ಇಟ್ಕೊಳ್ಳಿ, ಆ ದುಡ್ಡುಗೋಸ್ಕರ ಅಂತ ಅಂದ್ಬಿಡ್ತಾರೆ. ಕನ್ನಡ ಪ್ರೀತಿ ಅವರಲ್ಲೂ ಸ್ವಲ್ಪ, ಅವ್ರಿಗೆ ಯಾರು ಸರಿಯಾಗಿ ಗೈಡ್ ಮಾಡೋರು ಇಲ್ಲ. ಕೆಲವು ಸಲ ಎರಡು ಬಿಡ್ತಾರೆ, ಅದು ಕೋಪ ಬಂದ್ಬಿಡುತ್ತೆ, ಅದಕ್ಕೆಲ್ಲ ಬೇರೆ ಕತೆಗಳು ಕಟ್ತಾರೆ. ಆಕ್ಚುಲಿ ಕನ್ನಡದವರೆಲ್ಲ ಒಗ್ಗಟ್ಟಾಗೋವರೆಗೂ ನಿಮ್ಮ ಈ ದನಿ ಮೇಲೆ ಸೇರಿಸೋದಿಲ್ಲ, ಸಹಿಸೋದಿಲ್ಲ, ಕೇಳಿಸೋದಿಲ್ಲ. ಮೊದಲನೇದಾಗಿ ಕರ್ನಾಟಕದ ಪಕ್ಷ, ಕರ್ನಾಟಕನ ಆಳ್ಬೇಕಿದೆ, ಆವಾಗ ಕರ್ನಾಟಕಕ್ಕೋಸ್ಕರ ಹೋರಾಡಬಹುದು ಜನ ಕೂಡ. ನೀವೇನ ಕನ್ನಡದವರೆಲ್ಲ ಸೇರಿ ನಮ್ಮದೇ ಆದ ಕನ್ನಡದವರ ಪಕ್ಷ ಒಂದಿದ್ರೆ ಈ ಕಷ್ಟ ಬರ್ತಿರ್ಲಿಲ್ಲ. ಇವಾಗ ತಮಿಳ್ನಾಡಲ್ಲಿ ಅವ್ರದೇ ಪಕ್ಷ ಇರೋದ್ರಿಂದ ಈಸಿ ಆಯ್ತು, ಜನಗಳ ಭಾವನೆ ಕೇಳ್ತಾರೆ. ಇದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ರಾಷ್ಟ್ರೀಯ ಉದ್ದೇಶಗಳೇ ಅಲ್ಲಿ ನೆರವೇರುತ್ತೆ. ಇವೆಲ್ಲ ಜನ ತಿಳ್ಕೊಬೇಕು. ವೋಟ್ ಹಾಕೋವಾಗ ಇಷ್ಟ ಬಂದವ್ರಿಗೆ ಹಾಕ್ಬಿಟ್ಟು ಇವಾಗ ಬಂದು ನೀವು ಕನ್ನಡ ಹೋರಾಟಗಾರರಿಗೂ ಸಹಾಯ ಮಾಡೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ, ಅವ್ರನ್ನೂ ಈಯಾಳಿಸೋದು. ಮತ್ತೆ ಕೆಲಸ ಬೇಕು ಅಂದ್ರೆ ಎಲ್ಲಿಂದ ಆಗತ್ತೋ? ಒಗ್ಗಟ್ಟಿನಲ್ಲಿ ಬಲವಿದೆ. ನೀನೊಬ್ಬನೇ ಎಷ್ಟೇ ಸ್ಟ್ರಾಂಗ್ ಇದ್ರೂ ಯೂಸ್ ಇಲ್ಲ. ನೀನು ವೀಕ್ ಇರೋರು 100,000 ಜನ ಸೇರಿದ್ರೆ ಒಂದು 1 ಕೋಟಿ ಇರುವೆಗಳು ಸೇರಿದ್ರೆ ಒಂದು ಆನೆಯನ್ನ ಕೊಂದು ಬಿಡುತ್ತೆ. ಅರ್ಥ ಮಾಡ್ಕೋ. ಇದು ಒಗ್ಗಟ್ಟು ಇಲ್ಲದೆ ಇದ್ರೆ ಯಾರು ಏನು ಸಾಧನೆ ಮಾಡಕ್ಕಾಗಲ್ಲ. ಬರೀ ಒಬ್ಬ ಸ್ಟ್ರಾಂಗ್ ಇದ್ರೆ ಏನೂ ಮಾಡಕ್ಕಾಗಲ್ಲ. ಯಾವಾಗ ಕನ್ನಡ ಸ್ಟ್ರಾಂಗ್ ಆಗುತ್ತೆ? ಕೆಂಗಲ್ ಹನುಮಂತಯ್ಯನವರು ಎಂತ ವೀರ, ಏ ನಮ್ ಕರ್ನಾಟಕದ ಕಿರೀಟ ಅದು. ಅವರು ವಿಧಾನಸೌಧ ಕಟ್ಟ ನಿರ್ಧಾರ ಮಾಡಿದ್ರು. ಸ್ವಾತಂತ್ರ್ಯ ಬಂದ ತಕ್ಷಣ ಕರ್ನಾಟಕ ನಮ್ಮದಾದ ತಕ್ಷಣ ನಮಗೊಂದು ವಿಧಾನಸೌಧ, ಇವತ್ತು ಭಾರತದಲ್ಲೇ ಇಲ್ಲ ಅಂತ ವಿಧಾನಸೌಧ. ಈ ಒಂದು ಪಾರ್ಲಿಮೆಂಟ್ ಭವನ್ಗೆ ಚಾಲೆಂಜ್ ಮಾಡುತ್ತೆ. ಪಾರ್ಲಿಮೆಂಟ್ ಭವನ್ ಕೂಡ ಬ್ರಿಟಿಷ್ ಕಟ್ಟಿದ್ದು, ಆದ್ರೆ ನಮ್ ವಿಧಾನಸೌಧ ನಮ್ಮ ಭಾರತೀಯರು ಕಟ್ಟಿದ್ದು. ಆದ್ರೆ ಎತ್ತರ ಇನ್ನೂ ಇರಬೇಕಾಗಿತ್ತು, ಅಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಅದಾಗ ಜವಾಹರ್ಲಾಲ್ ನೆಹರು ಅವರು ಹನುಮಂತಯ್ಯ ಯಾಕಪ್ಪ ಇಷ್ಟು ಖರ್ಚು ಮಾಡೋದು ಅಂತ ಹೇಳಿದ್ರು. ಹನುಮಂತಯ್ಯ ಹೇಳಿದ್ದು, ನೀವು ಪಾಕಿಸ್ತಾನ್ಗೆ 4 ಕೋಟಿ ಕೊಟ್ರಿ, ನಾವು ನಮ್ ದೇಶದಲ್ಲಿ 4 ಕೋಟಿ ಖರ್ಚು ಮಾಡಿದ್ರೆ ಯಾಕೆ ಕೇಳ್ತಾ ಇದ್ದೀರಿ? ನಾನ್ ನಿಮ್ಮ ಹತ್ರ ಕೇಳ್ತಾ ಇಲ್ವಲ್ಲ ಹಣ, ನಮ್ ಕರ್ನಾಟಕದ ಹಣದಲ್ಲಿ ನಮ್ ಕರ್ನಾಟಕನ ನಾನು ರೂಪಿಸ್ತಾ ಇದೀನಿ. ಏನ್ ಇರೋಗಿರಿ ನೋಡ, ಹಂಗಿರ್ಬೇಕು ವೀರತ್ವ ಅಂದ್ರೆ. ಏ ಅಂತ ಚಾಲೆಂಜಿಂಗ್ ಕರ್ನಾಟಕನ ನಮ್ದು, ಅಂತ ಪರಿಸ್ಥಿತಿಗಳಲ್ಲಿ ಕೇಳಿಲ್ಲ. ಕರ್ನಾಟಕ ಅಂದ್ರೆ 4 ಕೋಟಿ ರೂಪಾಯಿ ಪಾಕಿಸ್ತಾನಿಗೆ ಕೊಟ್ಟ ಭಾರತ 4 ಕೋಟಿ ರೂಪಾಯಿಯಲ್ಲಿ ವಿಧಾನಸೌಧ ಕಟ್ಬಿಡ್ತೋ ಅಂದ್ರೆ ಇಮ್ಯಾಜಿನ್ ಮಾಡ ನಮ್ ಕರ್ನಾಟಕದ ಐಶ್ವರ್ಯ ಎಷ್ಟಿದೆ ಅಂತ. ಟ್ಯಾಕ್ಸ್ ಹಣ ಅದ್ರಲ್ಲೂ ಅಪ್ಪ ದೇಶಭಕ್ತ ವೇಸ್ಟ್ ಮಾಡದೆ ಉಳಿತಾಯ ಮಾಡೋದಕ್ಕೆ ನಮ್ಮ ಜೈಲಲ್ಲಿರೋ ಕೈದಿಗಳನ್ನ ಅವರಿಗೆ ಸಂಬಳ ಕೊಟ್ಟು ಅವ್ರ ಕೈಲಿ ಮಾಡಿಸಿದ್ದು, ಫ್ರೀ ಆಗೇನ್ ಮಾಡಿಸ್ಲಿಲ್ಲ, ಆದ್ರೆ ಕಡಿಮೆ ವೇತನ. ಹೀಗೆ ತುಂಬಾ ಬುದ್ಧಿವಂತ ಕೆಲಸ ಅವತ್ತು ಮಾಡದೆ ಇದ್ರೆ ಇವತ್ತು ವಿಧಾನಸೌಧನೇ ಇರ್ತಿರ್ಲಿಲ್ಲ ನಮ್ಗೆ. ಹೀಗೆ ನಮ್ ಬಿಗಿನಿಂಗ್ ಕರ್ನಾಟಕದ CMಗಳು ಯಾರೇ, ನಿಜಲಿಂಗಪ್ಪ ಅವರಾಗ್ಲಿ, ನಮ್ಮ ಹನುಮಂತಯ್ಯನವರಾಗ್ಲಿ, ಅವರೆಲ್ಲ ಒಂದು ಧ್ಯೇಯಗಳಿಗೋಸ್ಕರ ಬದುಕಿದ್ರು ವಿನ ಹಣಕ್ಕೋಸ್ಕರ ಬದುಕಲಿಲ್ಲ. ಅವ್ರ ಮಧ್ಯ ಮಾತಾಡ್ಬೇಡ ನೀನು. ಅವರು ಅವ್ರ ಕಾಲದಲ್ಲಿ ಗಿಂಬಳ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಅದು ಕರಪ್ಷನ್ ಅನ್ನೋದು ಕಾನ್ಸೆಪ್ಟೇ, ಅದು ಅಸಹ್ಯ, ಅದ್ರ ಬದಲು ಸಾಯೋದ್ ಮೇಲೂ ಅಂತ. ಪದವಿಗಳಿಗೋಸ್ಕರ, ಪವರ್ಗೋಸ್ಕರ ಅಂದ್ರೆ ದಮ್ ಗತ್ತಿಂದ ಬದುಕ್ತಾ ಇದ್ರು. ಹುಲಿ ಗರ್ಜನೆ ಮಾಡ್ದಂಗಿರೋದು ಅವ್ರ ಮಾತುಗಳು. ಮತ್ತೆ ಬರ್ತಾ ಬರ್ತಾ ಎಲ್ಲಾ ಕಳ್ಕೊಂಡ್ವಿ. ಏನ್ ಕರ್ನಾಟಕ ಅನ್ನೋದು ನಮ್ದು? ಏ ಕರ್ನಾಟಕ ಸರಿಯಾಗಿ
ಸಂಪಾದನೆ ಮಾಡಿದ್ರೆ ಇಂಡಸ್ಟ್ರಿಯಲ್ಲಾಗ್ಲಿ, ಅರಣ್ಯದಲ್ಲಾಗ್ಲಿ, ಕೃಷಿಯಲ್ಲಾಗ್ಲಿ, ನಮ್ ಭಾರತದ ಸೇನೆಯ ಪೂರ ಖರ್ಚು ನಾವೇ ಕೊಡ್ಬೋದಾ? ಅಂತ ಕರ್ನಾಟಕ ನಮ್ದು. ಅದ್ ಬಿಟ್ಟು ಇವಾಗ ನಾವು ಒಗ್ಗಟ್ಟಾಗದೆ ನೀನು ನಾನು ಎಷ್ಟು ಒಬ್ರಿಗೊಬ್ರಿಗೂ ಎಗಳಾಡ್ಕೊಂಡು ಜಗಳಾಡ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ನಿಮಗೆ ಇಷ್ಟ ಇಲ್ವಾ ಈ ಕನ್ನಡ ಹೋರಾಟಗಾರರು? ನೀವೇ ಒಂದು ಕನ್ನಡ ಪಕ್ಷ ಕಟ್ಟಿ, ಯಾರ್ಯಾರಿಗೆ ಇಷ್ಟ ಇಲ್ವೋ ಅವರೇ ಒಂದು ಕಟ್ಟಿ ಗುಂಪುಗಳಾಗಿ, ಆ ಗುಂಪುಗಳು ಮತ್ತೆ ಒಂದಾಗಿ ದೊಡ್ಡ ಗುಂಪು ಮಾಡ್ಕೊಳ್ಳಿ. ಯಾವಾಗ ಹಣವಿಲ್ಲದ ಹಣವಲ್ಲದ ಸಂಘಗಳು, ಹಣ ಬಳಸದ ಹಣ ಬಯಸದ ಸಂಘಗಳು ಬರುತ್ತೋ ಆವತ್ತು ಜಯ ಸಿಗತ್ತೋ ನಮಗೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಹಣವಿಲ್ಲದ್ರೆ ಏನೂ ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಪಾಪ ಏನೋ ಒಂದು ಒಂದು ಕಾರ್ಯಕ್ರಮ ಮಾಡೋದಕ್ಕೆ, ಏನಾದ್ರೂ ಒಂದು ಸ್ಟೇಜ್ ಕಟ್ಟೋದಕ್ಕೆ, ಏನಾದ್ರೂ ಸ್ವಲ್ಪ ಕಲೆಕ್ಷನ್ ಮಾಡ್ಬಿಟ್ರೆ ಸಾಕು ಕೆಟ್ಟ ಹೆಸರು ಪಡಿತಾ ಇದಾರೆ. ಆದ್ರೆ ಯಾರು ಆ ರೀತಿ ಬದುಕೋಕ್ ಇಷ್ಟಪಡಲ್ಲ, ಆದ್ರೆ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೆ ನಾವು ಒಂದು ತಿಳ್ಕೊಂಡ್ಬಿಡ್ಬೇಕು, ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಹಣ ಬಯಸದ ಒಂದು ಸಂಘಟನೆಗಳನ್ನು ಕಟ್ಟಿದಾಗ ಒಬ್ರಿಗೂ ನಮ್ ಕಡೆ ಬೆರಳು ತೋರ್ಸಕ್ಕಾಗಲ್ಲ. ನೋಡಿ ಇವಾಗ ಅಹೋರಾತ್ರನ ವೃಕ್ಷ ರಕ್ಷ ಆಗ್ಲಿ, ಪಕ್ಷಿ ರಕ್ಷ ಆಗ್ಲಿ, ಉರಗ ರಕ್ಷ ಆಗ್ಲಿ, ಸ್ತ್ರೀ ರಕ್ಷ ಆಗ್ಲಿ, ಅವುಗಳಲ್ಲಿ ಹಣದ ಸ್ಪೆಲ್ಲಿಂಗು ಇಲ್ಲ, ಹಣದ ಒಂದು ಒಂದು ಅಕ್ಷರಗಳೇ ಇಲ್ಲ, ಆನು ಇಲ್ಲ ನಾನು ಇಲ್ಲ. ಅದಕ್ಕೆ ನೋಡು ಆನಂದವಾಗಿ ಬದುಕ್ತಾ ಇದೀವಿ ನಾವು. ಗೊತ್ತಿಲ್ಲದೆ ಎಲ್ಲರನ್ನು ನಿಂದಿಸೋದನ್ನ ಬಿಟ್ಟು ಬಿಡೋಣ. ದೇಶ ಅಂದ್ರೆ ಯುವಕರು ಜಾಗೃತ ಆದ್ರೆ ಸಾಕಾ, ಜಪಾನ್ ಅಷ್ಟಿದೆ ನಮ್ ಕರ್ನಾಟಕ. ಜಪಾನ್ ವಿಶ್ವನ ಗೆದ್ದಿರ್ಬೇಕಾದ್ರೆ ಕರ್ನಾಟಕ ಇವತ್ತು ಬೆಂಗಳೂರು ವಿಶ್ವದಲ್ಲಿ ನಗರಿ ಆಗಿದೆ. ನಾವು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಇಳಿರೋ ಫೀಲ್ಡ್ ಗೆ ಯುವಕರು ಎಲ್ಲವನ್ನ ಸ್ವಂತಕ್ಕೆ ಬಳಸ್ಕೋಬಾರ್ದು. ಯಾ ಬೇರೆ ದೇಶದ ಲೀಡರ್ನ ಹೊಗಳಿದ್ರೆ ನಾವು ಹೊಟ್ಟೆ ಉರಿ ಬೀಳ್ಬಾರ್ದು. ಬೇರೆ ರಾಷ್ಟ್ರದ ಲೀಡರ್ನ ಹೊಗಳಿದ್ರೆ ನಾವು ಹೊಟ್ಟೆ ಉರಿ ಬೀಳ್ಬಾರ್ದು. ನಮ್ಮ ರಾಷ್ಟ್ರದ ಲೀಡರ್ನ ಖುಷಿಯಾಗಿ ಸ್ವೀಕರಿಸ್ಬೇಕು, ಮೇಲ್ ತರಬೇಕು, ವಿನಃ ನಾವು ಬೆಳಿಬೇಕು ಅಂತ ಅನ್ಕೋಬೇಕೆ ವಿನಃ ಇನ್ನೊಬ್ರನ್ನ ತುಳಿಬೇಕು ಅನ್ಕೊಂಡಾಗ ಸಂಘಟನೆ ಬೀಳುತ್ತೆ. ಹಾಗಾಗಿ ನಮಗೆ ಎಲ್ಲರೂ ಒಂದೇ. ಶಿವಾಜಿ ಮಹಾರಾಜರು ಕರ್ನಾಟಕದಲ್ಲೇ ಇದ್ದವರು, 9 ವರ್ಷದ ಹುಡುಗನವರೆಗೂ ಬೆಳೆದಿದ್ದೆ ಬೆಂಗಳೂರಲ್ಲಿ. ಭವಾನಿ ಶಂಕರ್ ಮಂದಿರ ಕಟ್ಟಿದ್ದಾರೆ, ಕನ್ನಡ ಸುಶ್ರಾವ್ಯವಾಗಿ ಮಾತಾಡ್ತಾ ಇದ್ರು. ಕೃಷ್ಣದೇವರಾಯರು ಕನ್ನಡನು ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತುಳು ಮಾತಾಡ್ತಾರೆ, ಆತನ ಹೆಸರೇ ತುಳುವರಸ ಅಂತ. ಹೀಗೆ ಎಲ್ಲರೂ ಎಲ್ಲ ಭಾಷೆಗಳು ಹಂಗೆ ನಾವು ಚೀಪ್ ಆಗಿ ಥಿಂಕ್ ಮಾಡಬಾರ್ದು. ಪಕ್ಕ ರಾಜ್ಯ ವೈರಿ ಅಂತೆ ಇದು ಏಡಿ ಏಡಿತನ ಲಕ್ಷಣ. ಪಕ್ಕ ರಾಜ್ಯನು ಮಿತ್ರನ ಕಣ ನಮ್ಗೆ. ನಮ್ಮದನ್ನ ನಾವು ಏಳಿಗೆ ನೋಡೋಣ ಫಸ್ಟ್, ಇನ್ನೊಬ್ಬರನ್ನ ಬೀಳಿಗೆ ನೋಡೋದು ಬೇಡ. ದ್ವೇಷ ಮಾಡೋದ್ರಿಂದ ಕರ್ನಾಟಕ ಸಂಘಗಳು ಯಾವುದೇ ಆಗ್ಲಿ ಬೆಳೆಯೋದಿಲ್ಲ ಹೇಳ್ತಾ ಇದೀನಿ. ನಾವು ಬೆಳೀತಾ ಹೋಗ್ಬೇಕು, ಶಕ್ತಿವರ್ಧಕಗಳಾಗಬೇಕು. ನಾವು ಶಕ್ತಿನ ಬೆಳೆಸ್ಕೊಂಡ್ರೆ ಎಲ್ಲಾ ರಾಷ್ಟ್ರದವರು ತಲೆವಾಗ್ತಾರೆ. ನಾವಿವಾಗ ಬೇರೆ ಕವಿಗಳು ವೇಮನ ತಿರುವಳ್ಳುವರಿಗೆ ನಾವು ನಮಿಸಿದ್ರೆ ಅವರು ಸರ್ವಜ್ಞನಿಗೂ ನಮಿಸ್ತಾರೆ. ನಮಿಸದೇ ಇದ್ರೆ ಅದು ಅವರು ಸಣ್ಣತನ ಅಷ್ಟೇ. ನಾವು ಎಲ್ಲರಲ್ಲೂ ಒಳ್ಳೇದನ್ನು ಗುರುತಿಸೋಣ, ಜಗಳಗಳು ಬಿಟ್ಟುಬಿಡೋಣ. ಆದ್ರೆ ನಮಗ್ ಬೇಕಾಗಿರೋದು ನಮ್ಮ ಬೆಳವಣಿಗೆ, ನಮ್ಮ ಕರಾವಳಿ, ನಮ್ಮ ಉತ್ತರ ಕರ್ನಾಟಕ, ನಮ್ಮ ದಕ್ಷಿಣ ಕರ್ನಾಟಕ. ಯಾವುದು ನಮ್ಮ ಒಗ್ಗಟ್ಟಿಂದ ಬಿಟ್ಟುಕೊಂಡು ಹೋಗುವಂಗ್ ಮಾಡೋದು ಬೇಡ. ಎಲ್ಲ ನಮ್ಮಲ್ಲಿರೋ ಕಲ್ಮಶಗಳನ್ನ ತೊಳೆಯೋಣ. ಯಾರು ಹೆಣ್ಣಿಂದನೆ ಮಾಡದನ್ನ ಯಾರು ಮಾಡಿದ್ರು ಬಿಡಿಸ್ಬಿಡೋಣ, ಖಂಡಿಸೋಣ. ಮರಗಳನ್ನು ಮಾತ್ರ ಯಾರು ನಾಶ ಮಾಡದಂಗೆ ನೋಡ್ಕೊಳ್ಳೋಣ. ಸರಿಯಾದವರಿಗೆ ಆರಿಸಿ ಓಟ್ ಹಾಕೋಣ, ಸರಿ ಹೋಗ್ಬಿಡುತ್ತೋ ದೇಶ ನಿಜವಾಗ್ಲು. ಏಯ್, 1 ವರ್ಷ ಸಾಕು ಸಿಂಗಾಪುರ್ ಹಾಕೋಕ್ಕೆ, ಸರಿಯಾಗಿ ಕರ್ನಾಟಕದ ಎಲ್ಲ ಸಿಟಿಗಳು ಆಗುತ್ತೋ. ಏಯ್, ಬೆಂಗಳೂರು 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 ಅಂತ ಎಲ್ಲಾ ಸಾಫ್ಟ್ವೇರ್ ಹಬ್ ಇಲ್ಲಿ ಬರೋ ಬದಲು ನಮ್ ಕರ್ನಾಟಕದಲ್ಲಿ ಎಷ್ಟೊಂದು ಏರ್ಪೋರ್ಟ್ಸ್ ಇದೆಯೋ ಅವೆಲ್ಲ ಒಂದೊಂದು ಸಾಫ್ಟ್ವೇರ್ ಸಿಟಿ ಮಾಡೋಣ. ಈ ಟ್ರಾಫಿಕ್ ಪ್ರಾಬ್ಲಮ್ ಹೊರಟೋಗುತ್ತೆ, ಪೂರಾ ಬೆಳವಣಿಗೆ ಆಗುತ್ತೆ. ಜನಗಳಲ್ಲಿ ಅಜ್ಞಾನ ತೊಳೆಯೋಣ, ಸಾಲವಿಲ್ಲದಂತೆ ಬೆಳೆಸೋಣ. ಇಷ್ಟು ತಿಳ್ಕೋ ಇಡಪ್ಪಣ್ಣ.